ಜೈಲು ನಾಯಕ ಯಡಿಯೂರಪ್ಪನಿಗೆ ರಾಜಕಾರಣ ಮಾಡುತ್ತಿರುವ ಯಡಿಯೂರಪ್ಪ ಆಪರೇಷನ್ ಕಮಲ ಯಡಿಯೂರಪ್ಪನಿಗೆ ಜೈಲು ನಾಯಕ ಯಡಿಯೂರಪ್ಪನಿಗೆ ಯಡಿಯೂರಪ್ಪನಿಗೆ ಅತ್ಯಾಚಾರಿ ನಾಯಕ ಯಡಿಯೂರಪ್ಪನಿಗೆ ಜೈಲು ನಾಯಕ ಯಡಿಯೂರಪ್ಪನಿಗೆ ಕೊಡುತ್ತಿರುವ ಯಡಿಯೂರಪ್ಪನಿಗೆ ಓಕೆ, ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪವನ್. ಪವನ್, ಈಗ ಅಲ್ಲಿ ಪರಿಸ್ಥಿತಿ ಹೇಗಿದೆ? ದಿವ್ಯಾ, ಈಗ ತಾನೇ ಪೊಲೀಸರ ಮಧ್ಯಪ್ರವೇಶದಿಂದ ಸ್ವಲ್ಪ ಪರಿಸ್ಥಿತಿ ತಿಳಿಯಾಗಿದೆ. ಆದ್ರೆ ಪೊಲೀಸರು ಅವ್ರನ್ನೇನು ಕಾಂಗ್ರೆಸ್ ಕಾರ್ಯಕರ್ತನ ಬಂಧಿಸುವಂತ ಕೆಲಸವನ್ನೇನು ಮಾಡಲಿಲ್ಲ. ತದನಂತರ ಅಂದ್ರೆ ಯಡಿಯೂರಪ್ಪನವರ ನಿವಾಸದ ಪಕ್ಕದೇ ಇಲ್ಲಿರುವಂತ ಮುಖ್ಯ ರಸ್ತೆಗೆ ಆ ಒಂದು ಗಲಾಟೆ ಶಿಫ್ಟ್ ಆಯ್ತು. ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೆ ಬಿಜೆಪಿ ಕಾರ್ಯಕರ್ತರು ಕೈ ಕೈ ಮಿಲಾಯಿಸ್ಕೊಂಡೇ ರಸ್ತೆಗೆ ಹೋದ್ರು. ಅಲ್ಲಿ ಟ್ರಾಫಿಕ್ ಜಾಮ್ ಕೂಡ ಸಮಸ್ಯೆ ಉಂಟಾಯ್ತು. ಆ ಒಂದು ಸಂದರ್ಭದಲ್ಲಿ ಪೊಲೀಸರು ಮಧ್ಯಪ್ರವೇಶ ಮಾಡಿ ಆ ಒಂದು ಜಗಳವನ್ನು ಬಿಡಿಸ್ಲಿಕ್ಕೆ ಸಫಲರಾದ್ರು. ಅದಾದ ನಂತರ ಸ್ವಲ್ಪ ಪರಿಸ್ಥಿತಿ ತಿಳಿಯಾಗಿದೆ. ಯಡಿಯೂರಪ್ಪನವರ ನಿವಾಸದ ಮೇಲೆ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆ ಹಾಕದಂತ ಒಂದು ಪ್ರಕರಣ ಆ ಒಂದು ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತರವಾಗ್ತಿದ್ದಂತೆ ಎಲ್ಲ ಕಾಂಗ್ರೆಸ್ನ ಬಿಜೆಪಿಯ ಕೆಲವೊಂದಿಷ್ಟು ಶಾಸಕರು ಮತ್ತೆ ಮುಖಂಡರು ಪ್ರಮುಖ ಮುಖಂಡರು ಯಡಿಯೂರಪ್ಪನವರ ಮನೆಗೆ ದೌಡಾಸ್ತಾ ಇದ್ದಾರೆ. ಇದೀಗ ತಾನೇ ಶೋಭಾ ಕರ್ನಾಜ್ ಅವರು ಕೂಡ ಯಡಿಯೂರಪ್ಪನವರ ಮನೆಗೆ ಧಾವಿಸಿದ್ರು. ಮತ್ತೆ ಐನೂರು ಮಂಜುನಾಥ್ ಅವರು ಸೇರಿದಂತೆ ಎಸ್ ಆರ್ ವಿಶ್ವನಾಥ್ ಸೇರಿದಂತೆ ಅನೇಕ ಶಾಸಕರು ವಿಧಾನ ಪರಿಷತ್ ಸದಸ್ಯರು ಯಡಿಯೂರಪ್ಪನವರ ಮನೆಗೆ ಬಂದಿದ್ದಾರೆ. ಬಹಳ ಅಂದ್ರೆ ಏಕಾಏಕಿ ಕಾಂಗ್ರೆಸ್ ಕಾರ್ಯಕರ್ತರು ಯಡಿಯೂರಪ್ಪನವರ ಮನೆಗೆ ಮುತ್ತಿಗೆ ಹಾಕುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಪ್ರತಿಭಟನೆ ಮಾಡುವುದು ಎಲ್ಲರ ಹಕ್ಕು ದಿವೆ, ಆದ್ರೆ ಪ್ರತಿಭಟನೆಯ ರೀತಿ ಸರಿ ಇರಲಿಲ್ಲ ಕಾಂಗ್ರೆಸ್ ಕಾರ್ಯಕರ್ತರದು. ಏಕಾಏಕಿ ಸಂವಿಧಾನಾತ್ಮಕವಾದಂತ ಒಂದು ಸ್ಥಾನ ವಿಪಕ್ಷ ಸ್ಥಾನ ಅಂದ್ರೆ ಆ ವಿಪಕ್ಷ ನಾಯಕರ ಮನೆಗೆ ಹಾಗಾದ್ರೆ ಸೆಕ್ಯೂರಿಟಿ ಇರ್ಲಿಲ್ಲ ಅನ್ನೋ ಒಂದಿಷ್ಟು ಪ್ರಶ್ನೆಗಳು ಉದ್ಭವಿಸುತ್ತೆ. ಯಾಕಂದ್ರೆ ಒಬ್ಬರೇ ಒಬ್ರು ಕಾನ್ಸ್ಟೇಬಲ್ ಇದ್ರು, ಆದ್ರೆ ಇಲ್ಲಿ ಯಾವ ಹೆಚ್ಚಿನ ಭದ್ರತೆಯನ್ನು ಕೂಡ ಇಲ್ಲಿ ಏನು ನಿಯೋಜನೆ ಮಾಡಿರಲಿಲ್ಲ. ಇಂಥ ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಕುಮ್ಮೆಕ್ಕಿನಿಂದಲೇ ಈ ರೀತಿಯಾದಂತ ಒಂದು ಅಟ್ಯಾಕ್ ನಡೀತಾ ಅನ್ನುವಂತ ಒಂದಿಷ್ಟು ಪ್ರಶ್ನೆಗಳು ಉದ್ಭವಿಸಿದೆ. ಬಿಜೆಪಿ ಮುಖಂಡರು ಕೂಡ ಅದೇ ರೀತಿಯಾದಂತ ಆರೋಪಗಳನ್ನು ಮಾಡ್ತಾ ಇದ್ದಾರೆ. ದಿವ್ಯಾ, ಪ್ರತಿಭಟನೆ ಮಾಡ್ತಾರೆ, ಮಾಡ್ಬೇಕು, ಆದ್ರೆ ನೀವು ಹೇಳ್ದಾಗೆ ಪ್ರತಿಭಟನೆ ಮಾಡೋದು ಒಂದು ರೀತಿ ಇರುತ್ತೆ. ಜೊತೆಗೆ ಈ ಸಂದರ್ಭದಲ್ಲಿ ರೇಣುಕಾಚಾರ್ಯ ಅವರ ಮೇಲೂ ಕೂಡ ಹಲ್ಲೆಗೆ ಯತ್ನವನ್ನ ನಡೆಸಿದ್ದಾರಂತೆ ಕಾಂಗ್ರೆಸ್ ಕಾರ್ಯಕರ್ತರು. ಇದಾದ್ಮೇಲೆ ಏನಾಯ್ತು ಪವರಲ್ಲಿ?